ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ನಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನು ಭರ್ತಿ ಮಾಡ್ತಿರತಕ್ಕಂತ ವಿವರ. ಇದು ಬೆಂಗಳೂರಿನಲ್ಲಿದ್ದು, ಬೆಂಗಳೂರು ಯಾವ ಎಲ್ಲಿದೆಯಪ್ಪ ಅಂದ್ರೆ ಹೊಸ ರೋಡ್ ಹತ್ರ, ಪಿನ್ ಕೋಡ್ ಬಂದ್ಬಿಟ್ಟು 5600029, ಅಂದ್ರೆ ನಿಮಾನ್ಸ್, ಅದೇ ನಿಮಾನ್ಸ್ ಅಂತ ಕರಿತೇವೆ. ಅದೇ ಕನ್ನಡದಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇದರಲ್ಲಿ ಖಾಲಿ ಇರ್ತಕ್ಕಂಥ ಜೂನಿಯರ್ ರಿಸರ್ಚ್ ಫೆಲೋ, ಇಲ್ಲಿ ನೋಡಿ ಈ ಒಂದು ಜೂನಿಯರ್ ರಿಸರ್ಚ್ ಫೆಲೋ ಅನ್ನೋದನ್ನ ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಭರ್ತಿ ಮಾಡ್ತಾ ಇದ್ದಾರೆ. ಯಾವುದಕ್ಕಪ್ಪ ಅಂತಂದರೆ ಸೆಲ್ಫ್ ಫಂಡೆಡ್ ಪ್ರೊಜೆಕ್ಟ್. ಈ ಒಂದು ಪ್ರೊಜೆಕ್ಟ್ ನೇಮ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಈ ಒಂದು ಪ್ರೊಜೆಕ್ಟ್ಗೆ ಸೆಲ್ಫ್ ಫಂಡ್ ಮಾಡಿದೆ. ಈ ಒಂದು ಫಂಡೆಡ್ ಪ್ರೊಜೆಕ್ಟ್ಸ್ಗೆ ನಿಮ್ಮನ್ನ ರಿಕ್ರೂಟ್ ಮಾಡ್ತಾ ಇದ್ದು, ರಿಕ್ರೂಟ್ ಮಾಡ್ತಿರ್ತಕ್ಕಂಥ ಪೊಸಿಷನ್ ಬಂದ್ಬಿಟ್ಟು ಜೂನಿಯರ್ ರಿಸರ್ಚ್ ಫೆಲೋ ಅಂತ. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇಲ್ಲಿ ನೋಡಿ, ಆವಾಗಲೇ ತಿಳಿಸಿದ ಹಾಗೆ ನೇಮ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಜೂನಿಯರ್ ರಿಸರ್ಚ್ ಫೆಲೋ. ಇಲ್ಲಿ ಇರತಕ್ಕಂಥ ಪೋಸ್ಟ್ಗಳು ಕೇವಲ ಒಂದು, ಹಾಗೆ ಇದಕ್ಕೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಶನ್, ಅವರು ಕೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ: MSc ಮೈಕ್ರೋಬಯಾಲಜಿ, MSc ಬಯೋಟೆಕ್ನಾಲಜಿ ಅಥವಾ MSc ಮೆಡಿಕಲ್ ಮೈಕ್ರೋಬಯಾಲಜಿ ವಿತ್ ಮಿನಿಮಮ್ 60% ಅಗ್ರಿಗೇಟ್ ನಿಮ್ದು ಇರಬೇಕಾಗತ್ತೆ. ಇಲ್ಲಾಂದ್ರೆ ಗ್ರೇಡ್ ಸಿಸ್ಟಮ್ ಆಗಿದ್ರೆ ಇಕ್ವಲೆಂಟ್ ಗ್ರೇಡ್ ಅನ್ನು ನೀವು ಹೊಂದಿರಬೇಕಾಗತ್ತೆ. ಮತ್ತೆ ಡಿಸೈರೇಬಲ್ ಕ್ವಾಲಿಫಿಕೇಶನ್, ನಿಮ್ಮ ಪ್ರೊಫೆಷನಲ್ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೇಳಲಾಗಿದೆ. ಕ್ಯಾಂಡಿಡೇಟ್ಸ್ ಯಾರು ಅಪ್ಲೈ ಮಾಡ್ಬೇಕಂತಾರೋ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇನ್ ವಾಟ್? ಎಕ್ಸ್ಪೀರಿಯನ್ಸ್ ಇನ್ ಸೆಲ್ ಕಲ್ಚರ್ ಸ್ಟಡಿ ಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಮತ್ತೆ NET ಅಥವಾ ಎನಿ ನ್ಯಾಷನಲ್ ಎಕ್ಸಾಮ್ ಕ್ವಾಲಿಫಿಕೇಶನ್ ಇದ್ದವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಇಲ್ಲಿ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು 28 ವರ್ಷ. 28 ವರ್ಷಕ್ಕಿಂತ ಮೇಲ್ಗಡೆ ಆಗಿದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಿಲಿಟಿ ಇರುವುದಿಲ್ಲ. ಹಾಗೆ ಸ್ಯಾಲ್ರಿ ಅಮೌಲ್ಮೆಂಟ್ಸ್ ಅಂತ ಏನು ಕರಿತೇವೆ, ಅದು ಈಗ 31,000 ಪ್ಲಸ್ HR ಪ್ರತಿ ತಿಂಗಳು ನೀಡಲಾಗುತ್ತೆ. ಈ ಸ್ಯಾಲ್ರಿಯು ಆಸ್ ಪರ್ DST ಸೆಲ್ಫ್ ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ನೀಡಲಾಗುತ್ತಿದೆ. ಹಾಗೆ ಡ್ಯುರೇಷನ್ ಆಫ್ ಪ್ರೊಜೆಕ್ಟ್, ಇದೇನು ಫಂಡೆಡ್ ಪ್ರೊಜೆಕ್ಟ್ ಇದೆಯಲ್ಲ, ಆ ಡ್ಯುರೇಷನ್ ಏನಂತಂದರೆ 3 ವರ್ಷಗಳ ಕಾಲ ಇಲ್ಲಿ ಕೊಡಲಾಗಿದ್ದು, ಈ ಒಂದು 3 ವರ್ಷಗಳ ಕಾಲ ಪ್ರೊಜೆಕ್ಟ್ಗೆ ನಿಮ್ಮನ್ನು ಆಯ್ಕೆ ಮಾಡ್ತಿರೋದು. ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ರೀತಿಯಾಗಿದೆ: ಫಸ್ಟು ಆಯ್ಕೆ ಮಾಡಿದಾಗ ನಿಮಗೆ ಕೇವಲ 1 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಲಾಗುತ್ತೆ. ಇದಾದಮೇಲೆ ಈ 1 ವರ್ಷದಲ್ಲಿ ನೀವು ತೋರಿಸ್ತಿರ್ತಕ್ಕಂಥ ಪರ್ಫಾರ್ಮೆನ್ಸ್, ಅಂದರೆ ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಇನ್ನುಳಿದಂತೆ 2 ವರ್ಷಗಳಿಗೆ ಎಕ್ಸ್ಟೆಂಡೇಬಲ್ ಮಾಡಲಾಗುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂದರೆ ಅದು ಏನು ರಿಕ್ರೂಟ್ ಮಾಡ್ತಿದ್ದಾರಲ್ಲ ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೆ ಅಂತ. ಮತ್ತು ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 2 ರೀತಿಯಾಗಿದೆ. ಇವಾಗಲೇ ಹೇಳಿದಾಗೆ 31,000 HR ಪರ್ ಮಂತ್ ಕೊಡ್ತಿರೋದು ಯಾರಿಗೆ ಅಂತಂದರೆ NET ಆರ್ ಎನಿ ನ್ಯಾಷನಲ್ ಎಕ್ಸಾಮ್ ಕ್ವಾಲಿಫಿಕೇಶನ್ ಆದವ್ರಿಗೆ ಕೊಡ್ತಿದ್ದಾರೆ. ಅಕಸ್ಮಾತ್ ಆಗಿ ಏನಾದರೂ ನಾನ್ NET ಹೋಲ್ಡರ್ಸ್ನ ಭರ್ತಿ ಮಾಡಿದರೆ ಅವ್ರಿಗೆ ಇರ್ತಕ್ಕಂಥ ಸ್ಯಾಲ್ರಿ 18,000 ಪ್ಲಸ್ HR ಪ್ರತಿ ತಿಂಗಳಿಗಿದೆ. ಮತ್ತೆ ಇಲ್ಲಿ ಎಲಿಜಿಬಿಲ್ ಇದ್ದಂಥ ಕ್ಯಾಂಡಿಡೇಟ್ಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಅಂದರೆ ಎಲಿಜಿಬಿಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳ್ತಿರೋದು ಈ ರೀತಿಯಾಗಿದೆ. ನೀವೇನಾದರೂ ಮೇಲ್ಗಡೆ ಕೇಳಿರ್ತಕ್ಕಂಥ ಕ್ರೈಟೀರಿಯಾ ಫುಲ್ಫಿಲ್ ಮಾಡ್ತಾ ಇದ್ರೆ ನೀವು ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದರೆ ಇಮೇಲ್ ಮೂಲಕ ನೀವು ಅಪ್ಲಿಕೇಶನ್ನ ಇಲ್ಲಿ ಕಳಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಒಂದು ಅಪ್ಲಿಕೇಶನ್ ಜೊತೆಗೆ ನೀವು ರೆಜ್ಯೂಮೆ, ಯಾಕಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅದಕ್ಕೆ ನಿಮ್ಮ ರೆಜ್ಯೂಮೆ, ನೀವು ಎಲ್ಲಿ ಕೆಲಸ ಮಾಡಿದ್ದೀರಾ, ಅದು ಒಂದು ಕೇಳಿರ್ತಕ್ಕಂಥ ಮ್ಯಾಟರ್ ಬಗ್ಗೆ ಏನು ಸ್ಟಡಿ ಮಾಡಿದ್ದೀರಾ ಅನ್ನೋದನ್ನೆಲ್ಲ ರೆಜ್ಯೂಮೆ ಇಲ್ಲಿ ಕಳಿಸ್ಬೇಕಾಗುತ್ತೆ. ಹಾಗೆ ನಿಮ್ಮ ಏಜ್ ಪ್ರೂಫು 28 ವರ್ಷಕ್ಕಿಂತ ಮೇಲ್ಗಡೆ ಆಗಿರಬಾರ್ದು. ಹಾಗೆ ಕಾಪಿ ಆಫ್ ಮಾರ್ಕ್ ಶೀಟ್ಸ್ ಕೇಳಿದ್ದಾರೆ, ಮತ್ತು ಸರ್ಟಿಫಿಕೇಟು ಯಾವುದಾದ್ರೂ ಇದ್ದರೆ ಈ ಒಂದು ಮೇಲ್ಗೆ ಕಳಿಸ್ಬೇಕಾಗುತ್ತೆ. ಆ ಮೇಲ್ ಇಲ್ಲಿದೆ ನೋಡಿ, ನಾಗರತ್ನ ಚಂದ್ರಶೇಖರ್ @gmail.com ಇದೊಂದು ಮೇಲ್ ಐ ಡಿ ಆಗಿದೆ. ಈ ಒಂದು ಮೇಲ್ಗೆ ನೀವು ಕೇಳಿರ್ತಕ್ಕಂಥ ಎಲ್ಲ ಪ್ರೂಫ್ ಜೊತೆಗೆ ರೆಜ್ಯೂಮೆ ಹಾಗೆ ಅಪ್ಲಿಕೇಶನ್ ಲೆಟರ್ನ ನೀವು ಕಳಿಸ್ಬೇಕಾಗುತ್ತೆ. ಹಾಗೆ ಕ್ಯಾಂಡಿಡೇಟ್ ಯಾರು ಅಪ್ಲೈ ಮಾಡ್ತಿದ್ದಾರೆ ಅವರು ಈ ಒಂದು ನೋಟಿಫಿಕೇಶನ್ ನಂಬರ್, ಡೇಟ್, ಇಮೇಲ್ ಐ ಡಿ, ಕಾಂಟ್ಯಾಕ್ಟ್ ನಂಬರ್ ಹಾಗೆ ಪೋಸ್ಟಲ್ ಅಡ್ರೆಸ್ಸನ್ನು ಇಲ್ಲಿ ತಪ್ಪದೇ ಮೆನ್ಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಹಾಗೆ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಫೀಲ್ಡ್ ಇನ್ ಸಾಫ್ಟ್ ಕಾಪಿ, ಅಂದರೆ ನೀವೇನು ಸಾಫ್ಟ್ ಕಾಪಿ ಅಂದರೆ ಮೇಲ್ ಮಾಡ್ತಿದ್ದೀರಲ್ಲ ಅದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿರೋದು 17/5/2019.
ನಿಮಗೆ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಇಲ್ಲಿದೆ ನೋಡಿ, nimans.aac.in ಹೋಗಿಬಿಟ್ಟು ನೋಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗೆ ಕಾಲ್ ಮಾಡಿಬಿಟ್ಟು ತಿಳಿದುಕೊಳ್ಬೇಕಾಗುತ್ತೆ. ನಂಬರ್ಸ್ಗಳು ಈ ರೀತಿ ಇದೆ: 2656-2121, 2699-5000, 2699-5100, 2699-5200, 2699-5300, 2699-5400. ಇದಕ್ಕೆ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಕೇಳಬಹುದು.